ನೀವ್ ಹೇಳ್ತಾ ಇದ್ರಿ ವಿನಯ್ ಅಪೋಸಿಟ್ ಯಾರಾದ್ರೂ ಆಟ ಆಡಿದ್ರು ಅಂತಂದ್ರೆ ವಿನಯ್ ಅಪೋಸಿಟ್ ಯಾರಾದ್ರೂ ಇದ್ರೆ ಅವ್ರು ಹೀರೋ ಆಗ್ತಾರೆ ಅಂತ. ಹೌದು ಈ ಮಾತನ್ನ ಪ್ರತಾಪ್ ಮಾತ್ರನೇ ಸೀರಿಯಸ್ ಆಗಿ ತಗೊಂಡಿದಾರ ಅಂತ. ಅದು ಪ್ರತಾಪ್ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ವಿನಯ್ನೇ ಹೋಗಿ ತುಂಬಾ ಟೈಮ್ ಪ್ರತಾಪ್ನ ಮಾತಾಡಿಸಿದ್ದಾನೆ, ಅವನೇ ಹೋಗಿ ಏನೋ ಸ್ಟಾರ್ಟ್ ಮಾಡಿದ್ದಾನೆ. ಅಂಡ್ ಪ್ರತಾಪ್ ಅದಕ್ಕೆ ರಿಪ್ಲೈ ಕೊಡುವಾಗ ಅವನು ಚೆನ್ನಾಗಿ ಕಾಣಿಸಿದ್ದಾನೆ, ಯಾಕಂದ್ರೆ ವಿನಯ್ ಅಂದ್ರೆ ಒಂದು ಸ್ವಲ್ಪ ಹೈಟ್ ವೈಟ್ ಒಂದು ಅಗ್ರೆಸಿವ್ ಲುಕ್ ಇದೆ, ಪ್ರತಾಪ್ಗೆ ಅದು ಇಲ್ಲ. ಅಂಡ್ ಪ್ರತಾಪ್ ಆಪೋಸಿಟ್ ಅಲ್ಲಿ ನಿಲ್ಲುವಾಗ ಒಂದು ಡೇವಿಡ್ ವರ್ಸಸ್ ಗುಲಾಯತ್ ಕೈಂಡ್ ಆಫ್ ಸಿಚುವೇಶನ್ ಬಂತು, ಅಂಡ್ ಅದು ಅವನಿಗೆ ವರ್ಕ್ ಆಗಿದೆ. ಸೊ ನಾ ತುಂಬಾ ಟೈಮ್ ಹೇಳಿದ್ದೀನಿ ವಿನಯ್ಗೆ, ಗುರು ನೀನೇ ಹೋಗಿ ಹೋಗಿ ಮಾತಾಡಿಸ್ಬೇಡ, ಬಿಟ್ಬಿಡು ಬಿಟ್ಬಿಡು, ನೀ ಕಾಂಟೆಂಟ್ ಕೊಟ್ಟಿಲ್ಲ ಅಂದ್ರೆ ಅವನ್ ಕಮ್ಮಿ ಆಗ್ತಾನೆ, ನೀನೇ ಕಾಂಟೆಂಟ್ ಕೊಡ್ತಾ ಇದೀಯಾ ಅಂತ ನಾ ಹೇಳಿದ್ದೀನಿ. ಬಟ್ ಮಾತಾಡ್ಸೋದು ಮೀನ್ಸ್ ಅಂದ್ರೆ ಕ್ಯಾಶುವಲ್ ಟಾಕ್ ಅಂತಾನಾ? ಇಲ್ಲ ಕ್ಯಾಶುವಲ್ ಟಾಕ್ ಅಂತ ಇಲ್ಲ, ಬಟ್ ಯಾಕಂದ್ರೆ ಪ್ರತಾಪ್ ಬಗ್ಗೆ ತುಂಬಾ ಡೌಟ್ಸ್ ಇತ್ತು ಪಬ್ಲಿಕ್ ಅಲ್ಲಿ, ಅಂಡ್ ಅದು ಬಗ್ಗೆ ಮಾತಾಡುವಾಗ ಆಟೋಮ್ಯಾಟಿಕ್ಲಿ ವಿನಯ್ ಒಫೆನ್ಸಿವ್ ಸ್ಟ್ಯಾನ್ಸ್ ಅಲ್ಲಿ ಇದ್ದಾನೆ, ಪ್ರತಾಪ್ ಡಿಫೆನ್ಸಿವ್ ಸ್ಟ್ಯಾನ್ಸ್ ಅಲ್ಲಿ ಇದ್ದಾನೆ. ಸೊ ಆತರ ಏನೋ ಒಂದು ಬರುವಾಗ ಅದು ಆಟೋಮ್ಯಾಟಿಕ್ಲಿ ಅದು ಆಗುತ್ತೆ, ಆತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಕ್ವೆಶನ್ ಯಾಕೆ ಕೇಳಿದ್ವಿ ಅಂತಂದ್ರೆ ಲಾಸ್ಟ್ ಟೂ ಎಪಿಸೋಡ್ಸ್ ಇಂದ ಪ್ರತಾಪ್ ಮತ್ತೆ ವಿನಯ್ ಮಧ್ಯೆ ದೊಡ್ಡ ಗಲಾಟೆನೆ ಆಗ್ತಾ ಇದೆ. ಪ್ರತಾಪ್ ವಿನಯ್ಗೆ ಎಲ್ರು ಮುಂದೆ ಓಪನ್ ಆಗಿ ಹೇಳಿದ್ದಾರೆ, ನೀವ್ ಈ ತರ ನನ್ ಜೊತೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ವಿನಯ್ಗೆ. ಬಟ್ ಇದು ತೀರಾ ಜಾಸ್ತಿ ಆಗಿ ನಿನ್ನೆ ಒಂದು ಸಿಕ್ಕಾಬಡೆ ದೊಡ್ಡ ಗಲಾಟೆನೆ ಆಗ್ಬಿಡ್ತು ಅದು. ಸೊ ಯಾವ ಕಾರಣಕ್ಕೆ ಅಂತ ಅಂದ್ರೆ ಪ್ರತಾಪ್ ಯೂಶಲಿ ಯಾರ ಜೊತೆಗೂ ಈ ಲೆವೆಲ್ ಗಲಾಟೆ ಮಾಡಿಲ್ಲ ಇಲ್ಲಿವರೆಗೂ ಮನೆಯಲ್ಲಿ, ಬಟ್ ವಿನಯ್ ಜೊತೆ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ, ಏನ್ ರೀಸನ್ ಇರ್ಬೋದು ಅಂತ. ಸಿ ಅದೇ ಇವಾಗ ಆಲ್ಮೋಸ್ಟ್ 13-14 weeks ಆಯ್ತಲ್ಲ, ಸೊ ನನ್ನ ಪ್ರಕಾರ ಪ್ರತಾಪ್ದು ಪೇಷನ್ಸ್ ಕಮ್ಮಿ ಆಗ್ತಾ ಇದೆ ಅಂತ ನನ್ಗೆ ಅನಿಸುತ್ತೆ. ಆ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದು ಅಂಡ್ ಅವನಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದು ಅದೆಲ್ಲ ಬಂದಿದೆ, ಅಂಡ್ ಅವನಿಗೆ ಇವಾಗ ಪೇಷನ್ಸ್ ಕಮ್ಮಿ ಆಗಿದೆ ಅಂತ ನನ್ಗೆ ಅನಿಸುತ್ತೆ. ಅದರಲ್ಲಿ ನೀವು ನನ್ನ ಕೇಳಿದ್ರಲ್ಲ ನೀ ಯಾಕೆ ರಿಬೆಲ್ ಆದ ಅಂತ, ಅವನಿಗೆ ಸೇಮ್ ಇದು ಆಗ್ತಾ ಇದೆ ಅಂತ ನನ್ಗೆ ಅನಿಸುತ್ತೆ.